ಏನೇ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿ ಕಾನೂನು ಬಾಹಿರವಾಗಿ ಜನ ಆಯ್ಕೆ ಮಾಡಿರುವ ಈ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಪಿತೂರಿಯನ್ನ ಮಾಡಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಒಂದು ಕಡೆ ಈ ಇಡಿ ಅಂತಾರಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವರ ಸೀಳು ನಾಯಿಗಳು ಅಂತೀವಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ ಇಂಗ್ಲಿಷಲ್ಲಿ ವಿಚ್ಛಂಟ್ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ನಮ್ಮ ಮೇಲೆ ಸೀಳು ನಾಯಿಗಳ ತರ ಚೂ ಬಿಟ್ಟಿದ್ದಾರೆ. ಹೋದ ತಿಂಗಳು ಈ ಇಡಿ ಅಧಿಕಾರಿಗಳು ಬಂದು ನಮ್ಮ ಕರ್ನಾಟಕದ ಅಧಿಕಾರಿಯನ್ನ ಒಬ್ಬರನ್ನ ವಿಚಾರಣೆಗೆ ತೆಗೆದುಕೊಂಡು ಅವನ ಮೇಲೆ ಒತ್ತಡ ಹಾಕ್ತಾರೆ. ಏನಂತ ಒತ್ತಡ ಹಾಕ್ತಾರೆ ಅಂತ ಹೇಳಿದ್ರೆ ಈ ಮಹರ್ಷಿ ವಾಲ್ಮೀಕಿ ನಿಗಮ ಇದೆಯಲ್ಲ, ಆ ನಿಗಮದಲ್ಲಿ ಆಗಿರುವಂತಹ ಹಗರಣದಲ್ಲಿ ತನಿಖೆ ಮಾಡುವಾಗ ಒಬ್ಬ ಕಲ್ಲೇಶ್ ಅನ್ನೋ ಅಧಿಕಾರಿ ಮೇಲೆ ದಬಾವಣೆ ಮಾಡ್ತಾರೆ. ಏನಂತ ದಬಾವಣೆ? ನೀನು ಸುಳ್ಳು ಹೇಳಿಕೆಯನ್ನ ಕೊಡಬೇಕು. ಈ ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರದ್ದು ಪಾತ್ರ ಇದೆ ಅಂತ ಸುಳ್ಳು ಹೇಳಿಕೆಯನ್ನ ನೀನು ಕೊಡಬೇಕು. ಅವರನ್ನ ಇದರಲ್ಲಿ ತಪ್ಪು ಸಿಕ್ಕಿಸ್ಬೇಕು. ಅವರನ್ನ ನೀನು ಸಿಕ್ಕಿಸಿದ್ರೆ ನಿನಗೆ ಕೇಂದ್ರ ಸರ್ಕಾರ ಎಲ್ಲಾ ರಕ್ಷಣೆಯನ್ನ ನಾವು ಕೊಡ್ತೇವೆ. ನೀವು ಸುಳ್ಳು ಹೇಳಿಕೆಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನಗೆ 7 ವರ್ಷ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಡ ತರ್ತಾರೆ. ಇವರು ತನಿಖೆ ಮಾಡೋದಕ್ಕೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಹುಡುಕಿ ಶಿಕ್ಷೆ ಕೊಡೋದಕ್ಕಲ್ಲ, ತಪ್ಪು ಮಾಡಿರೋದನ್ನ ರಕ್ಷಣೆ ಮಾಡಿ ಆ ಪ್ರಕರಣವನ್ನ ದುರುಪಯೋಗ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸಿಕ್ಕಿಸಿ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಏನೂ ತಪ್ಪು ಮಾಡದೆ ಹೋದ್ರೂ ಕೂಡ ಈ ಹಗರಣದಲ್ಲಿ ಸಿಕ್ಕಿಸಿ ಅದರ ಮುಖಾಂತರ ಈ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತೇಳಿ ಪಿತೂರಿಯ ಭಾಗವಾಗಿ ಇಡಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ರು. ಆದ್ರೆ ಆ ಕಲ್ಲೇಶ್ ಅನ್ನೋ ಅಧಿಕಾರಿ ಅವರ ಒತ್ತಡಕ್ಕೆ ಬಗ್ಗಲಿಲ್ಲ. 7 ವರ್ಷ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರು ಕೂಡ ಎದುರಲಿಲ್ಲ ಅವನು. ಅವನು ಈ ತರ ಇಡಿ ಅಧಿಕಾರಿ ಅವನು ಬನ್ಸಲ್ ಅನ್ನುವಂತ ವ್ಯಕ್ತಿ, ಇನ್ನೊಬ್ಬ ಕಣ್ಣನ್ ಅನ್ನುವಂತ ವ್ಯಕ್ತಿ ನನ್ನ ಮೇಲೆ ಸುಳ್ಳು ಹೇಳಿಕೆ ಕೊಡೋದಕ್ಕೆ ಒತ್ತಡ ಹಾಕಿದ್ದಾರೆ ಅಂತೇಳಿ ಅವನಿವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಡಿ ಅಧಿಕಾರಿಗಳ ಮೇಲೆ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ. ಅದ್ರ ಮೇಲೆ ಈಗ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ನಾನಿನ್ನ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಮುಖಾಂತರ ಅಲ್ಲಿಗೆ ಉದ್ದೇಶ ಏನು ಅಂದ್ರೆ ಏನೇ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಿ ಈ ಸರ್ಕಾರವನ್ನ ಕಿತ್ತಾಕೋದಕ್ಕೆ ಪಿತೂರಿಯ ಒಂದು ಭಾಗ. ಅದು ಅಲ್ಲಿಗೆ